ಆವಾಗ ನನಗೆ ಹುಷಾರು ಇರಲಿಲ್ಲ, ಪ್ರೆಗ್ನೆಂಟಲ್ಲಿ ಸ್ವಲ್ಪ ಇದಾಗಿತ್ತು, ಹಾಗೆ ನಡಿಲಿಕ್ಕೆ ಆಗ್ತಿರಲಿಲ್ಲ. ಏನೋ ಒಂದು ಬದುಕಿಗೆ ಬಂದಿದ್ದು ಒಂದು ಇದು ಸಂತೋಷ ಆಯಿತು. ಆಗ ಎಂಥದ್ದು ಗುಡುಗು ಬಂದಾಗ ಆಯಿತು, ನಾವು ಮನೆ ಬಿಟ್ಟು ಹೋಗಿದ್ವಿ ಮಡಿಕೇರಿಗೆ. ಕೊಟ್ಟಿಗೆ ಸೌದೆ ಕೊಟ್ಟಿಗೆ ಎಲ್ಲ ಜರಿತಾ ಇತ್ತು, ತೆಗ್ದಿತ್ತು ಅಡಿಗೆ. ಪ್ರಿಯ ವೀಕ್ಷಕರೇ ನಮಸ್ತೆ. ಕೇರಳದ ವಯನಾಡಿನಲ್ಲಿ ಸಂಭವಿಸಿದಂತಹ ಅತಿ ಭೀಕರವಾಗಿರುವ ಪ್ರಾಕೃತಿಕ ದುರಂತದ ವಾರ್ತೆಗಳನ್ನು ಇನ್ನೂ ಕೂಡ ಕೇಳುತ್ತಲೇ ಇದ್ದೇವೆ. ಯಾವುದೇ ದುರಂತಗಳು ಇಂತಹ ದುರಂತಗಳು ಸಂಭವಿಸಿದ ಬಳಿಕ ಸಂತ್ರಸ್ತರಿಗೆ ಎದುರಾಗುವುದು ಭವಿಷ್ಯದ ಪ್ರಶ್ನೆ, ಎಲ್ಲಿ ಸೂರು ಎನ್ನುವಂಥ ಒಂದು ಪ್ರಶ್ನೆ. 6 ವರ್ಷಗಳ ಹಿಂದೆ ನಮ್ಮದೇ ಸುಳ್ಯ, ಕೊಡಗು ಮಧ್ಯಭಾಗದಲ್ಲಿ ಜೋಡುಪಾಲ ಮತ್ತು ಮಣ್ಣಂಗೇರಿ ಇಂಥ ಪ್ರದೇಶದಲ್ಲೂ ಕೂಡ ಪ್ರಾಕೃತಿಕ ದುರಂತ ಸಂಭವಿಸಿತ್ತು. ಆ ದುರಂತದಿಂದ ಮನೆ ಮಠ ಕಳೆದುಕೊಂಡಿದ್ದವರು ಈಗ ಇರುವಂಥದ್ದು 2-3 ಕಡೆ ಅವರಿಗಾಗಿ ಬಡಾವಣೆಯನ್ನು ನಿರ್ಮಿಸಲಾಗಿದೆ. ಅಂಥ ಒಂದು ಬಡಾವಣೆಯಲ್ಲಿ ಇವತ್ತು ಸುದ್ದಿ ಬಳಗ ಇದೆ, ಮದೆ ಗ್ರಾಮದಲ್ಲಿದೆ. ಗಮನಿಸ್ತಾ ಇದ್ದೀರಿ, ಕರ್ನಾಟಕ ಸರ್ಕಾರ, ಕೊಡಗು ಜಿಲ್ಲಾಡಳಿತ, ಮಡಿಕೇರಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಬೆಂಗಳೂರು ಇದರ ವತಿಯಿಂದ ಇರುವಂಥ ಈ ಪ್ರಕೃತಿ ವಿಕೋಪದಿಂದ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವ ಸಂಬಂಧ ಈ ಮಡಿಕೇರಿ ತಾಲೂಕಿನ ಮದೆ ಗ್ರಾಮದಲ್ಲಿ ನಿರ್ಮಾಣ ಮಾಡಿದ ಮನೆ ಮತ್ತು ಬಡಾವಣೆಯಲ್ಲಿ ನಾವಿದ್ದೇವೆ. ಅದರ ಒಳಗೆ ಹೋಗೋಣ. ಅಲ್ಲಿಯ ಜನರ 6 ವರ್ಷದ ಹಿಂದಿನ ಅನುಭವಗಳೇನು ಮತ್ತು ಈಗ ಯಾವ ರೀತಿಯ ಬದುಕನ್ನು ನಡೆಸ್ತಾ ಇದ್ದಾರೆ ಕೇಳೋಣ, ಬನ್ನಿ. ವೀಕ್ಷಕರೇ, ಈ ಜೋಡುಪಾಲ ಹಾಗೂ ಪರಿಸರದಲ್ಲಿ ಪ್ರಕೃತಿ ದುರಂತ ಕಳೆದು 6 ವರ್ಷಗಳೇ ಕಳೆದಿವೆ. ಆ ಸಂದರ್ಭದಲ್ಲಿ ಅಲ್ಲಿ ನಡೆದಂಥ ಜನರ ಸ್ಪಂದನೆ ಮತ್ತು ಮಾನವೀಯ ಕಾರ್ಯಕ್ಕೆ ಹೋಲಿಸಿದರೆ ಆ ಬಳಿಕ ಸರ್ಕಾರಗಳ ಮಟ್ಟದಲ್ಲಿ ನಡೆದದ್ದು ಒಂದಷ್ಟು ನಿರಾಶಾದಾಯಕ ಚಲನೆ ಆಗಿತ್ತು. ಆದರೆ ಆ ಬಳಿಕ ಸಾವರಿಸಿಕೊಂಡು ಮತ್ತೆ ಈ ಒಂದು ಪರಿಹಾರದ ಕಾರ್ಯ ಕೂಡ ಮುಂದುವರೆದಿತ್ತು. ಹಲವು ಸಮಯ ರಸ್ತೆ ಸಂಚಾರ ಸ್ಥಗಿತಗೊಂಡಿದ್ದ ರಸ್ತೆಯನ್ನು ತಿಂಗಳ ಬಳಿಕ ತಾತ್ಕಾಲಿಕ ದುರಸ್ತಿ ನಡೆದು ಲಘು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಬಳಿಕ ಇಡೀ ರಸ್ತೆಯನ್ನು ಅತ್ಯಾಧುನಿಕ ರೀತಿಯಲ್ಲಿ ಪುನರ್ ನಿರ್ಮಾಣ ಮಾಡಲಾಗಿತ್ತು. ಆದರೆ ಬಹಳ ಮುಖ್ಯವಾಗಿದ್ದದ್ದು ಆ ಸಂತ್ರಸ್ತರ ಸೂರಿನ ಪ್ರಶ್ನೆ. ಬಹಳ ಸಮಯ ಕಲ್ಲುಗುಂಡಿ ಶಾಲೆಯಲ್ಲಿದ್ದಂಥ ನಿರಾಶ್ರಿತ ಕೇಂದ್ರವನ್ನು ಕೊಡಗು ಸಂಪಾಜೆ ಸರ್ಕಾರಿ ಆಸ್ಪತ್ರೆ ಕೊಠಡಿಗೆ ಸ್ಥಳಾಂತರಿಸಲಾಗಿತ್ತು. ಆ ಬಳಿಕ ಸಂತ್ರಸ್ತರು ಬಾಡಿಗೆ ಮನೆಗಳಿಗೆ ತೆರಳಿದ್ದು ಕೂಡ ಆಗಿತ್ತು. ಹಲವು ಮನೆಯವರು ಆ ಬಳಿಕ ಮನೆ ಸೇರಿದ್ರು. ಪದೇ ಪದೇ ಅಂದರೆ ಪ್ರತಿ ವರ್ಷ ಎದುರಾಗ್ತಾ ಇರುವಂಥ ಈ ಆಘಾತದ ಹಿನ್ನೆಲೆಯಲ್ಲಿ ಮನೆ ಬಿಡುವಂಥ ಸನ್ನಿವೇಶ ಕೂಡ ನಿರ್ಮಾಣ ಆಗಿತ್ತು. ಇನ್ನು ಮೊಣ್ಣಂಗೇರಿ ಪ್ರದೇಶದ ಜನ ಕೊಡಗಿನ ನಿರಾಶ್ರಿತ ಕೇಂದ್ರಗಳಿಗೆ ತೆರಳುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಜೋಡುಪಾಲದ ಕುಟುಂಬಗಳು ಕಲ್ಲುಗುಂಡಿ ಮತ್ತು ಸಂಪಾಜೆ ಪ್ರದೇಶದ ಬಾಡಿಗೆ ಮನೆಗಳಿಗೆ ತೆರಳಿತ್ತು. ಒಂದಷ್ಟು ಸಮಯದ ಬಳಿಕ ಈ ಒಂದು ಸಂತ್ರಸ್ತ ಮನೆಯವರಿಗೆ ಅಂದರೆ ಬೇರೆ ಕಡೆ ಮನೆಯನ್ನು ಕಟ್ಟಿಕೊಡುವ ಒಂದು ಕಾರ್ಯ ಸರ್ಕಾರಗಳ ವತಿಯಿಂದ ಆಯಿತು. ನಾವು ಈಗ ಇರುವಂಥ ಈ ಒಂದು ಕಾಟಕೇರಿಯ ಈ ಒಂದು ಹೋಳಿಕಟ್ಟೆ ಪ್ರದೇಶದಲ್ಲಿ ಸುಮಾರು 80ಕ್ಕಿಂತ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. 1 ವರ್ಷದ ಬಳಿಕ ಇದು ಪೂರ್ತಿಗೊಂಡು ಆ ಬಳಿಕ ಸಂತ್ರಸ್ತರಿಗೆ ಹಸ್ತಾಂತರ ಆಗಿತ್ತು. ಈ ಒಂದು ಇಡೀ ಮನೆ ಸಮುಚ್ಚಯ ಅಥವಾ ಬಡಾವಣೆಯನ್ನು ಈಗ ಈ ಒಂದು ಸಂತ್ರಸ್ತರ ಬಡಾವಣೆ ಅಂತಲೇ ಗುರುತಿಸಲಾಗ್ತಾ ಇದೆ. ಅಲ್ಲಿಯ ಜನರ ಅನುಭವಗಳನ್ನು ಕೇಳೋಣ, ಬನ್ನಿ. ಪ್ರಿಯ ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಮದೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಈ ಕಾಟಕೇರಿ ಸಮೀಪದಲ್ಲೇ ಇರುವಂತಹ ಗೋಳಿಕಟ್ಟೆ ಎನ್ನುವಂಥ ಪ್ರದೇಶ, ಇದೊಂದು ಬಡಾವಣೆ. ಅಂದರೆ ಈ ಪ್ರಾಕೃತಿಕ ದುರಂತದಲ್ಲಿ ಏನು ಮನೆ ನಷ್ಟ ಆದವರಿಗೆ, ಹಾನಿಗೊಳಗಾದವರಿಗೆ ಒಂದು ಬಡಾವಣೆಯನ್ನು ನಿರ್ಮಿಸಿಕೊಡಲಾಗಿದೆ. ಆ ಪೈಕಿ ಈ ಗೋಳಿಕಟ್ಟೆ ಎನ್ನುವಂಥ ಬಡಾವಣೆಯಲ್ಲಿ ನಾವು ಇರುವಂಥದ್ದು. ಇಲ್ಲಿ ಸುಮಾರು 80ಕ್ಕೂ ಹೆಚ್ಚಿನ ಮನೆಗಳಿವೆ. ವೀಕ್ಷಕರೇ, ಈ ಒಂದು ಗೋಳಿಕಟ್ಟೆ ಪ್ರದೇಶದ ಈ ಎರಡೂ ಬದಿ ತಾವು ಗಮನಿಸ್ತಾ ಇದ್ದೀರಿ, ಬಡಾವಣೆಗಳು, ಈ ಬಡಾವಣೆ ಇದೆ, 80ರಷ್ಟು ಮನೆಗಳಿವೆ. ಏನು ಮೊಣ್ಣಂಗೇರಿ ಇರ್ಬೋದು, ಆ ಕಡೆ ಈ ಕಡೆ ಸಂಭವಿಸಿದಂಥ ಒಂದು ದುರಂತದ ಸಂದರ್ಭದಲ್ಲಿ ಅವರಿಗಾಗಿ, ಸಂತ್ರಸ್ತರಿಗಾಗಿ ನಿರ್ಮಾಣಗೊಂಡಿರುವಂಥ ಮನೆಗಳಿದು ಎರಡೂ ಬದಿಯಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಹೀಗೆ ಯಾವ ಪ್ರಾಕೃತಿಕ ದುರಂತದ ಕಾರಣದಿಂದ ಮನೆಗಳನ್ನು, ಮಠಗಳನ್ನು ಕಳೆದುಕೊಂಡು ಜನರಿದ್ದರೂ ಅವರಿಗಾಗಿ ಅತ್ಯಂತ ಸುವ್ಯವಸ್ಥಿತವಾಗಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಪೈಕಿ ಅನೇಕರಿಗೆ ಆ ಪ್ರದೇಶದಲ್ಲಿ ಈಗಲೂ ಕೂಡ ಕೃಷಿ ಜಾಗ ಇದೆ, ಆದರೆ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮನೆಗಳು ಸಂಪೂರ್ಣ ನಾಶ ಆಗಿದೆ. ಹಾಗಾಗಿ ಬಹುಶಃ ಅಂದಿನ ಆ ದುರಂತದ ನೆನಪಲ್ಲಿ ಇಲ್ಲಿ ಅವರೆಲ್ಲ ಬದುಕನ್ನು ನಡೆಸ್ತಾ ಇದ್ದಾರೆ. ಸರ್ಕಾರ ಅವರಿಗೆ ಇಲ್ಲಿ ಅಂದರೆ 2-3 ಕಡೆ ವ್ಯವಸ್ಥೆಯನ್ನು ಮಾಡಿತ್ತು. ಇಲ್ಲಿ 80 ಮನೆಗಳು ಇಲ್ಲಿ ಇದ್ದಾವೆ. ವೀಕ್ಷಕರೇ, ಈ ಒಂದು ಬಡಾವಣೆಯ ಪೈಕಿ ನಾವೊಂದು ಮನೆಯಲ್ಲಿದ್ದೇವೆ. ಆ ಮನೆಯ ಏನು ಮಹಿಳೆಯವರು ನಮ್ಮ ಜೊತೆಗಿದ್ದಾರೆ. ನಿಮ್ಮ ಹೆಸರು? ಪುಷ್ಪಾವತಿ. ಪುಷ್ಪಾವತಿ, ಎಲ್ಲಿತ್ತು ನಿಮ್ಮ ಮನೆ? ಮೊಣ್ಣಂಗೇರಿಯಲ್ಲಿ. ಮೊಣ್ಣಂಗೇರಿಯಲ್ಲಿ. ಅಲ್ಲಿ ಏನು 6 ವರ್ಷಗಳ ಹಿಂದೆ ಯಾವ ರೀತಿಯ ಒಂದು ದುರಂತ ಅಲ್ಲಿ ಸಂಭವಿಸಿತ್ತು? ಬೆಟ್ಟ ಪುಡ ಒಂದು ಒತ್ತನ ಅಪ್ಪ ಹೆಂಕಲ ಉಳಿತ್ತ ದುಮ್ಮನಹಳ್ಳಿ ಎಡ್ಡೆ ಬರ್ಸ
ಬರ್ಸೋಗಲ್ಲೇ ಇತ್ತ ಜೋಗ್ಲೇನ್ ಪತ್ತೊಂದು ಮನತ್ತಣಿ ಜೋರು ಬರ್ಸ ಬತ್ತಂಡ ಬತ್ತದು ಇಲ್ಲದಿದ್ದರು ಒಂದು ಸ್ಫೋಟ ಅಂಡ ಆ ಪಕ್ಕ ಜೋಗ್ಲೇನ್ ಪತ್ತೊಂದು ಬೇತಿಲಡೆ ಪೋಯ ಬೇತಿಲಡೆ ಪೋತಾನಾಗ ಅಲ್ಲಿ ಇತ್ತ ಅಲ್ಪಾಗ ಒಂದು ಬೇತಿ ಸೌಂಡ್ ಬತ್ತಂಡ ಅಲ್ಲ ಅಲ್ತು ಬೇತಿಲಡೆ ಪೋಯ ಅಲ್ತು ರಾತ್ರಿ ಅಲ್ಲೇ ಉಂತದ್ದು ಮನತ್ತಣಿ ಗಂಜಿ ಕೇಂದ್ರಾಗ ಬತ್ತ ಓಳು ಮಡಿಕೇರಿ ಗಂಜಿ ಕೇಂದ್ರಕ್ಕೆ ಬರ್ತದ ಗುಡ್ಡೆಡೆ ನಡತ್ತು ಗುಡ್ಡೆಡೆ ನಡತ್ತೊಂದೇ ಪಾಯ ಮಾತಿರಲ್ಲ ಇಲ್ಲಾಲ್ತ ಇಲ್ಲಾಲ್ದಾಗ್ಲ ಬೇತೆ ಅಲ್ಲಿ ಮಣ್ಣಂಗೇರಿ ಏರಿಯಾದಾಗ್ಲ ಮಾತಿರಲ್ಲ ಸೇರ್ತು ಗಂಜಿ ಕೇಂದ್ರಕ್ಕೆ ಪೋಯಬೇಕ ಅಲ್ಲಿ ಪಡ್ತು ಎಲ್ಲ ತವರು ಇಲ್ಲಾಡೆ ಪಾಯ ರೈತಂದು ಪೋಯರ ಏನಾರು ಬರ್ತದೆ ಇಲ್ಲಾಲ್ದಾಗ್ಲ ಬರೋ ಉಳಿತೀರ ಅವಳು ಯಜಮ ಒಟ್ಟಿಗೆ ಎತ್ತೆಂಕಲ್ಲ ಈಡೆ ಬತ್ತ ಏತು ವರ್ಷ ಅಂಡ ಇದು ಏತು ಎರಡನೇ ವರ್ಷ ಇದು ಐನು ಫುಲ್ಲ ತಾಜಿನ ವರ್ಷ ಬರ್ತಾನೆ ಘಟನೆ ನಡತ್ತದ್ದು ಒಂದು ವರ್ಷ ಒಟ್ಟು ಒಂದು ಇಲ್ಲಿ ಬರ ಆತ ಇಲ್ಲ ಮುಳಿಂಚ ವ್ಯವಸ್ಥೆ ಪುರ ಮುಳು ತೊಂದರೆ ಇತ್ತ ಜಾಗೆ ಪುರ ಉಂಟ ಜಾಗೆ ಕೃಷಿ ಕೃಷಿ ಉಂಟು ದಾದಾ ಮಲ್ ತೊಳ್ಳಾರು ಮತ್ತೆ ತೋಟನು ಮಾತ್ರ ತೊಗೊಂಡಿತ್ತ ಕಂಡವನ್ ತೊಂದಿತ್ತ ಇತ್ತೆ ಕಂಡ ಇತ್ತಂಡ ಇತ್ತ ಕಂಡವನ್ ತೊಂದಿಚ್ಚ ಅಡಿಗೆ ಪೋಂದು ಬರೋಂದುಳ್ಳಾರ ಯಜಮಾನ್ ಪೋಪೇರ ಇಲ್ಲ ಮುಕ್ಕ ಮರಿಯಲ್ಲೂ ಮಾತ್ರ ಇಡೆ ಬರ್ಕೊಂಡ ಅಲ್ಲಿ ಕೃಷಿ ಮತ್ತೆ ಉಂಡತಿ ಅಂಚೆ ಆಗಸ್ಟ್ ಬಂದಾಗ ಪೋಡಿ ಹಾಕೊಂಡ ಚೂರು ಸೌಂಡ್ ಬಂದಾಗ ಪೋಡಿ ಹಾಕೊಂಡು ಎಲ್ಲೇ ವರ್ಷ ಬಂದಾಗ ಮಾತ್ರ ಮೂಳೆಂಚ ಪುರ ವ್ಯವಸ್ಥೆ ಪುರ ಹಾಕೊಂಡ ಸಾಧಾರಣ ಇದೇ ಬಡಾವಣೆಯ ಮತ್ತೊಂದು ಮನೆಯಲ್ಲಿದ್ದೇವೆ ಅಕ್ಕ ನಿಮ್ಮ ಹೆಸರು ಸವಿತಾ ಸವಿತಾ ಸೆಕೆಂಡ್ ಮಣ್ಣಂಗೇರಿ ಅಲ್ಲಿ ಮನೆಯಾಗಿತ್ತ ಆ ದುರಂತ ಹೇಗೆ ಸಂಭವಿಸಿದವತ್ತು ದುರಂತ ಅಂದರೆ ನಮ್ಮ ಮನೆ ಫಸ್ಟಿಗೆ ಹೋಗಿದ್ದು ಮಂಗಳವಾರ ಅದೇ 3 ಗಂಟೆ ನಂತರ ಮಣ್ಣು ಜರಿತಾ ಬಂತು ಆವಾಗ ನಾವು ಮನೆಯೊಳಗೆ ಇದ್ದೆವು ಮತ್ತು 1-6 ಗಂಟೆ ಆಗುವಾಗ ಬೇರೆ ಮನೆಗೆ ಶಿಫ್ಟ್ ಆಗಿ ಅಲ್ಲಿಂದ ಮರು ದಿವಸ ಅದೇ ನಮ್ಮ ಮನೆ ಫುಲ್ಲು ಹೋಗಿತ್ತು ಮತ್ತು ಮಾನ ದಿವಸ ಅದೇ ಸೌಂಡ್ ಒಂದು ಸೌಂಡ್ ಬಂತು ಅದು ಮಣ್ಣು ಕಲ್ಲು ಇದು ಬಂಡೆ ಎಲ್ಲ ಸೌಂಡ್ ಒಳ್ಳೆ ಇದು ತುಂಬ ಇದು ಸೌಂಡ್ ಕೇಳಿ ಮತ್ತು ನಾವು ಬೇರೆ ಮನೆಗೆ ಪುನಃ ಅಲ್ಲಿಂದ ಬೇರೆ ಮನೆಗೆ ಹೊಡಿದು ಅಲ್ಲಿಂದ 1 ರಾತ್ರಿ ಬೇರೆ ಮನೆಯಲ್ಲಿ ಇದ್ದು ಮತ್ತು ಪುನಃ ಮರುದಿವಸ ಬೆಳಿಗ್ಗೆ 6 ಗಂಟೆಗೆ ಇದು ಬೆಟ್ಟ ಹತ್ತಿದ್ದು ಬೆಟ್ಟ ಹತ್ತಿ ಬಿಟ್ಟು ಇದು ಮಡಿಕೇರಿ ಮೈತ್ರಿಗೆ ಅಲ್ಲಿ ನಮಗೆ ನಡಿಬೇಕಾಯ್ತು 1-2 ಗಂಟೆ ಜಾಸ್ತಿ ಇತ್ತು 3 ಗಂಟೆ ಹತ್ರ ಮತ್ತು ಅದೇ ಪೊಲೀಸ್ ಗಾಡಿ ಮತ್ತು ಮಿಲಿಟ್ರಿ ಅವರ ಗಾಡಿ ಎಲ್ಲ ಅಲ್ಲಿ ಇತ್ತು ಅಲ್ಲಿ ಗುಡ್ಡೆ ಮೇಲೆ ಅಲ್ಲಿ ಪ್ಲೇಸ್ ನನಗೆ ಗೊತ್ತಿಲ್ಲ ಮತ್ತು ಅಲ್ಲಿಂದ ಅವ್ರು ಕರ್ಕೊಂಡು ಹೋಗಿಬಿಟ್ಟು ಇದು ನಮಗೆ ತಿಂಡಿ ಊಟ ಉಪಚಾರ ಎಲ್ಲ ಕೊಟ್ಟಿದ್ದಾರೆ ಅವರು ಮೈತ್ರಿ ಹಾಲಲ್ಲಿ ನಮ್ಮ ಮನೇಲಿ ಅದೇ ಅತ್ತೆ ಮಾವ ನಂದೊಂದು 6.5 ವರ್ಷದ ಮಗು ಇತ್ತು ಅವಾಗ 6 ತಿಂಗಳು ಆ ಮಗುವಿನ ಎತ್ತಿ ನೀನು ಹೊಡೆದ್ರಿ ಹೌದು ಅವಾಗ ನನಗೆ ಹುಷಾರು ಇರಲಿಲ್ಲ ಇದು ಪ್ರೆಗ್ನೆಂಟ್ ಅಲ್ಲಿ ಸ್ವಲ್ಪ ಇದಾಗಿತ್ತು ಹಾಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಕಷ್ಟಪಟ್ಟು ಹೋಗಿದ್ದು ನನ್ನ ಹಸ್ಬೆಂಡೇ ಮಗುವನ್ನು ಎತ್ತಿಕೊಂಡು ಹೋಗಿ ಇಂಥ ಎಲ್ಲ ಮನೆಗಳಲ್ಲೂ ಕೂಡ ಇಂಥ ಅನೇಕ ಸಮಸ್ಯೆ ಕೂಡ ಅಲ್ವಾ ಅವತ್ತು ಆ ದುರಂತ ಘಟಿಸುವಾಗ ನೆನಪಿಸುವಾಗ ಅದು ನೆನಪಿಸುವಾಗ ಅದೇ ಅದೇ ಇದೇಗೂ ನಮಗೆ ಹೆಲಿಕಾಪ್ಟರ್ ಹೋಗುವಾಗನೇ ಅದೇ ಸೌಂಡ್ ಕೇಳಿಸ್ತದೆ ಹಾಗೆ ಅದೇ ಥರ ಏನಾದರೂ ಸೌಂಡ್ ಆಗುವಾಗ ಹೆದರಿಕೆ ಆಗ್ತದೆ ಇಲ್ಲಿ ಹೇಗೆ ಉಂಟು ವ್ಯವಸ್ಥೆ ಈಗ ತೊಂದರೆ ಇಲ್ಲ ಇಲ್ಲಿ ಪರವಾಗಿಲ್ಲ ಜಾಗ ಎಲ್ಲ ಉಂಟು ಕೃಷಿ ಉಂಟು ಮನೆ ಸಂಪೂರ್ಣ ಹೋಗಿದೆ ಆ ಪ್ರದೇಶದಲ್ಲಿ ಈಗ ಜನವಸತಿ ಇಲ್ಲ ಇದ್ದಾರೆ ಕೆಲವು ಮಂದಿ ಇದ್ದಾರೆ ಮನೆ ಸಿಗದವರೆಲ್ಲ ಇದ್ದಾರೆ ವೀಕ್ಷಕರೇ ತಾವು ಗಮನಿಸ್ತಾ ಇದ್ದೀರಿ ಈ ಒಂದು ಗೋಳಿಕಟ್ಟೆಯ ಈ ಒಂದು ಬಡಾವಣೆ ಏನವತ್ತು ಆ ಪ್ರಾಕೃತಿಕವಾದ ದುರಂತದಲ್ಲಿ ಯಾರು ಸಂತ್ರಸ್ತರಾಗಿದ್ದರು ಅವರ ಮನೆಗಳು ಇಲ್ಲಿವೆ ಇಲ್ಲಿ ಅವರು ಬದುಕನ್ನು ನಡೆಸ್ತಾ ಇದ್ದಾರೆ ನಮ್ಮೊಂದಿಗೆ ಇನ್ನೋರ್ವ ಮನೆಯವರಿದ್ದಾರೆ ಅಣ್ಣ ನಿಮ್ಮ ಹೆಸರು ಸುಭಾಷ್ ಸುಭಾಷ್ ಎಲ್ಲಿ ಮನೆ ಇತ್ತು ನಿಮ್ಮದು ನಮ್ಮದು ಸೆಕೆಂಡ್ ಮಣ್ಣಂಗೇರಿ ಸೆಕೆಂಡ್ ಮಣ್ಣಂಗೇರಿ ಬಹುಶಃ ಅವತ್ತು 6 ವರ್ಷದ ಹಿಂದೆ ಆ ಘಟನೆ ನೆನಪಿಸುವಾಗ ಏನು ಅನ್ನಿಸ್ತು ಏನೊಂದು ಬದುಕಿದ್ದು ಬಂದಿದ್ದು ಒಂದು ಇದು ಸಂತೋಷ ಆಗ್ತದೆ ಯಾವ ರೀತಿ ಸಂಭವಿಸಿದ್ದು ಅದೊಂದು 15ಕ್ಕೆ ಹೋಗಿ ಸ್ಟಾರ್ಟ್ ಆಗಿದೆ ತಾಜಲ್ಲಿ ಅಲ್ಲಿ ಹೋದ ಮೇಲೆ ನಾವು ಸಂಜೆ ಹೊತ್ತಲ್ಲಿ ಗುರುವಾರ ಆ ದಿವಸ ಅದೇ ಸೀನ್ ಅಂತ ಒಬ್ಬರಿದ್ದಾರೆ ಅವರು ಬಂದು ಕರೆದು ಬಿಟ್ಟು ಆ ದಿವಸ ಬದುಕಿದೆ ಒಂದು ಇದರಲ್ಲಿ ನೀವು ಮತ್ತೆ ನಡೆದು ಮಡಿಕೇರಿ ಕಡೆ ಹೌದು ಅಲ್ಲಿ ಎಷ್ಟು ಮನೆಗಳಿತ್ತು ಸಾಧಾರಣ ಸಾಧಾರಣ ಒಂದು 10-15 ಮನೆ ಇತ್ತು 15 ಎಲ್ಲ ಮನೆಯವರು ಕೂಡ ಅಲ್ಲಿಂದ ಅವತ್ತು ಬಂದು ಜಾಗ ಬಿಡಬೇಕಾಯ್ತು ಹೌದು ಸಣ್ಣ ಮಕ್ಕಳು ವೃದ್ಧರೆಲ್ಲ ತುಂಬ ಕಿಲೋಮೀಟರ್ ನಡಿಬೇಕಾಯ್ತು ಒಂದು 5 ಕಿಲೋಮೀಟರ್ ಉಂಟು ಆ ಬಳಿಕ ಹೋಗಿ ಎಲ್ಲಿ ಅಲ್ಲಿ ಮಡಿಕೇರಿಯಲ್ಲಿ ಮಡಿಕೇರಿ ಅಲ್ಲ ಇಲ್ಲೇ ಗೋಳಿಗಟ್ಟೆ ಇದರಲ್ಲಿ ಬಂದಿದ್ದರು ಮತ್ತು ಅಲ್ಲಿಂದು ಮದೆನಹಳ್ಳಿ ಒಂದು ಇದು ಕೊಟ್ಟಿದ್ದರು ಮನೆ ಕೊಟ್ಟಿದ್ದರು ಅಲ್ಲಿದ್ದರು ಆಮೇಲೆ ಮೇಕೇರಿ ಹೋಗಿದ್ದೆ ಈಗ ಇಲ್ಲಿಗೆ ಬಂದು ಇಲ್ಲಿಗೆ ಬಂದುಬಿಟ್ಟು 6 ವರ್ಷ ಆಯಿತು 6 ವರ್ಷ ಯಾವುದೇ ನಾಡಿದಿಗೆ 15-16 ಆಗುತ್ತೆ ಈಗ ಎಲ್ಲಿ ಎಲ್ಲ ಅಲ್ಲಿ ಬೇರೆ ಬೇರೆ ಕಡೆ ಈ ಒಂದು ದುರಂತ ಆಗಿದೆ ಎಲ್ಲಿಯವರಿಗೆಲ್ಲ ಇಲ್ಲಿ ಬಡಾವಣೆಯಲ್ಲಿ ಮನೆ ಸಿಕ್ಕಿದೆ ಇಲ್ಲಿ ಮೇಕೇರಿ ಮತ್ತು ಮಡಿಕೇರಿ ಅವರು ಇದ್ದಾರೆ ಜೋಡುಪಾಲ ಮತ್ತು ಇದು ಕಾಟಿಗಿರಿ ಇಲ್ಲಿ ಇರ್ತಾರೆ
ಪ್ರಿಯ ವೀಕ್ಷಕರೇ, ಇದೇ ಒಂದು ಬಡಾವಣೆಯ ಮತ್ತೊಂದು ಮನೆಯಲ್ಲಿದ್ದೇವೆ. ವೃದ್ಧೆಯವರು ಇದ್ದಾರೆ. ಅಮ್ಮ, ನಿಮ್ಮ ಹೆಸರು? ಕಮಲ. ಕಮಲ, ಅಲ್ಲಿ ಎಲ್ಲಿ ಮನೆ ಇತ್ತು ನಿಮ್ಮದು? ಕಾಟಿಗೇರಿ. ಕಾಟಿಗೇರಿಯಲ್ಲಿ. 6 ವರ್ಷದ ಹಿಂದೆ ಅಲ್ಲಿ ಅದೇ ಭೂಕುಸಿತ ಎಲ್ಲ ಆಗಿತ್ತಲ್ಲ, ಏನಾಗಿತ್ತು ಆಗ? ಆಗ ಎಂಥದ್ದು ಗುಡುಗುಗು ಬಂದಾಗ ಆಯಿತು. ನಾವು ಮನೆ ಬಿಟ್ಟು ಹೋಗಿದ್ವಿ ಮಡಿಕೇರಿಗೆ, ಮತ್ತೆ ಇಲ್ಲಿಗೆ ಬಂದಿದ್ವಿ. ನಡ್ಕೊಂಡು ಹೋದ್ರ ತುಂಬ ದೂರ? ತುಂಬ ದೂರ ಹೋಗಿದ್ದೀವಿ, ಕಾಟಿಗೇರಿಯಿಂದ ಸುಮಾರು ಹೋಗಬೇಕು. ಇಲ್ಲಿ ಹೇಗೆ ವ್ಯವಸ್ಥೆಗಳೆಲ್ಲ? ಇಲ್ಲಿ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ಇಲ್ಲಿ ನಾವು, ನನ್ನ ಮಗಂದು ಮಗ. ವೀಕ್ಷಕರೇ, ಈ ಒಂದು ಪ್ರಾಕೃತಿಕ ದುರಂತದಿಂದ ಸಂತ್ರಸ್ತಗೀಡಾದವರ ಪ್ರತಿಯೊಬ್ಬರ ಅನುಭವವು ಬೇರೆ ಬೇರೆ ಇದೆ. ಎಲ್ಲರೂ ಕೂಡ ಅವತ್ತಿನ ಘಟನೆಗಳನ್ನು ನೆನಪಿಸ್ತಾ ಇದ್ದಾರೆ. ಅಕ್ಕ, ನಿಮ್ಮ ಹೆಸರು? ಲಕ್ಷ್ಮಿ. ಲಕ್ಷ್ಮಿ, ನಿಮ್ಮ ಮನೆಯಲ್ಲಿತ್ತು? ಮಣ್ಣಂಗೇರಿ. ಮಣ್ಣಂಗೇರಿ ಇಲ್ಲಿ, ಮಣ್ಣಂಗೇರಿ ಇಸ್ಕೂಲ್ ಇದೆ ಅಲ್ಲಿ, ಅದನ್ನು ಸ್ವಲ್ಪ ಮೇಲೆ ಇದೆ, ಎಲ್ಲ ಹೋಯ್ತು. ಏನು ಅನುಭವ ಆಯಿತು ಅವತ್ತು? ಅವತ್ತು ಒಳ್ಳೆ ಜೋರು ಮಳೆ ಇತ್ತು, ಮಳೆ ಗಾಳಿ ಎಲ್ಲ ಇತ್ತು. ಮತ್ತೇನು ಬೇರೆಯವರು ಬಂದ್ಬಿಟ್ಟು ಕರೆದ್ರು ಪಕ್ಕದವರು, ಇಲ್ಲಿ ಇರೋದು ಬೇಡ ಹೋಗೋಣ. ಮತ್ತು ಕೊಟ್ಟಿಗೆ, ಸೌದೆ ಕೊಟ್ಟಿಗೆ ಎಲ್ಲ ಜರಿತಾ ಇತ್ತು, ತಗ್ಗುತ್ತಿತ್ತು ಅಡಿಗೆ. ಮತ್ತು ಸೌದೆನೆಲ್ಲ ಬೇರೆ ಹಾಕಿದ್ರು, ನನಗೆ ಅಂದೋಜ್ ಆಗಿಲ್ಲ. ಮತ್ತು ಇವರೆಲ್ಲ ಹೇಳಿದ್ರು ಸಾಬಾನೆಲ್ಲ ಖಾಲಿ ಖಾಲಿ ಮಾಡಲಿಕ್ಕೆ ಆಗಿಲ್ಲ, ಪುರ್ಸತ್ತೇ ಇಲ್ಲ. ಅಷ್ಟೊತ್ತಿಗೆ ಸೌಂಡ್ ಕಳೆದೇ ಉಂಟು, ಎಲ್ಲ ಮುಗಿಸಿನ ಬರೋದು, ಮಳೆ ಇದು ಕಲ್ಲು ಮುಗಿಸಿ ಬರೋದು, ಮರ ಬೀಳೋದೆಲ್ಲ. ಮತ್ತೆ ಏನು ಸಾಮಾನು ತೆಗಿಲಿಕ್ಕೆ ಆಗಿಲ್ಲ ಮನೆಯದು, ಹಾಗೆ ಬಿಟ್ಟು ಬಂದ್ವಿ. ಮನೆ ಕಾರಿ ಮಾಡಿ 2 ದಿವಸಕ್ಕೆ ಮನೆ ಹೋಯ್ತು. ಈಗ ಅಲ್ಲಿ ಏನಿಲ್ಲ? ಏನಿಲ್ಲ. ತೋಟ ಇತ್ತಾ? ಕಾಫಿ ತೋಟ ಇತ್ತು? ಕಾಫಿ ತೋಟ ಇತ್ತು, ಕಾಫಿ, ಏಲಕ್ಕಿ, ಇಷ್ಟು ಬಾಳೆ ಎಲ್ಲ ಇತ್ತು, ತೆಂಗಿನ ಮರ ಎಲ್ಲ ಇತ್ತು. ಯಾರೆಲ್ಲ ಇದ್ರಿ ಮನೆಯಲ್ಲಿ? ಮನೆಯಲ್ಲಿ 3 ಜನರು ಇದ್ವಿ. ಮತ್ತು ಮಗಳು ಬಟ್ಟೆ ಸಾಪಿಗೆ ಹೋಗ್ಕೊಂಡು ಇದ್ದಳು. ಮತ್ತು ನಾಳೆದು ನೀರು ಕೊಲ್ಲಿ, ಕಡ್ಗದಾಳ ನೀರು ಕೊಲ್ಲಿ, ಅಲ್ಲಿ ಇವರು ಯಜಮಾನ್ರ ತಮ್ಮ ಇರೋದು. ಕರ್ತೋಜಿ ಮದರಣದ ಕೆಳಗೆ ಫಸ್ಟು ಬರೇ ಬಂತು. ಆಗ ರೋಡ್ ಇಲ್ಲ, ಎಲ್ಲ ಬ್ಲಾಕ್ ಆಗಿದೆ, ನೀನು ಬರಬೇಡ, ನೀನು ಚಿಕ್ಕಮ್ಮನ ಮನೆಗೆ ಹೋಗಿ ಅಂತ ನಾವು ಫೋನ್ ಮಾಡಿಬಿಟ್ಟು ಹೇಳಿದೆ. ಹಾಗೆ ಅವಳು ಚಿಕ್ಕಮ್ಮಗಳು ಅಲ್ಲಿಗೆ ಹೋದಳು. ಮತ್ತು ನೋಡಿದ್ರೆ ನಾವು ಕೆಲಸಕ್ಕೆ ಬಂದಿದ್ವಿ, ಕೆಲಸಕ್ಕೆ ಬಂದು ಕೆಲಸ ಸಾಯಂಕಾಲ ಕೆಲಸ ಬಿಟ್ಟು ಹೋಗುವಾಗ ಹೋಗಲಿಕ್ಕೆ ಆಗಿಲ್ಲ ನಮಗೆ, ಬೇರೆ ರೋಡ್ಲೇ ಆಗಿಬಿಟ್ಟು ಕರ್ಕೊಂಡು ಹೋಗ್ರು ನಮ್ಮನ್ನು. ಮತ್ತು ಮಾರು ದಿವಸ ಮನೆ ಖಾಲಿ ಮಾಡಿದ್ವಿ, ಖಾಲಿ ಮಾಡಿ ಒಂದು ಸ್ವಲ್ಪ ಸಾಮಾನು ತಂದು ಹಾಕಿದ್ವಿ. ಸ್ವಲ್ಪ ಮುಕ್ಕಾಲು ಎಲ್ಲ ಹೋಯ್ತು, ಏನು ತೆಗಿಲಿಕ್ಕೆ ಆಗಿಲ್ಲ ನಮಗೆ. 6 ವರ್ಷಗಳ ಹಿಂದೆ ಸಂಭವಿಸಿದಂಥ ಮಹಾ ದುರಂತ ಅದು. ಸುಳ್ಯ ಕೊಡಗು ಮಧ್ಯದ ಪ್ರದೇಶದಲ್ಲಿ ಆ ಭೂಕುಸಿತ ಜಲಪ್ರಳಯ ಉಂಟಾಗಿ 100+ ಕುಟುಂಬಗಳು ಬೀದಿಗೆ ಬಿತ್ತು. ಮುಂದೇನುವಂಥ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ನೆರವಿಗೆ ಧಾವಿಸಿತು. ಅಂಥ ಮನೆ ಮಠವನ್ನು ಕಳೆದುಕೊಂಡಿರುವ ಸಂತ್ರಸ್ತರಿಗೆ ಪರಿಹಾರ ರೂಪಕವಾಗಿ ಈ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಅವರು ಬದುಕನ್ನು ನಡೆಸ್ತಾ ಇದ್ದಾರೆ. ಆದರೆ ಯಾವತ್ತೂ ಕೂಡ 6 ವರ್ಷದ ಹಿಂದೆ ನಡೆದಂತಹ ಆ ದುರ್ಘಟನೆ ಇವತ್ತಿಗೂ ಕೂಡ ಅವರ ಮನಪಟದಲ್ಲಿ ಹಸಿರಾಗಿದೆ. ಮದೆ ಗ್ರಾಮ ಪಂಚಾಯತ್ನಲ್ಲಿರುವ ಕಾಟಕೇರಿ ಸಮೀಪದ ಗೋಳಿಕಟ್ಟೆ ಈ ಸಂತ್ರಸ್ತರ ಬಡಾವಣೆಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ, ಸುದ್ದಿ ಬಳಗದ ಕೃಷ್ಣ ಬೆಟ್ಟ ವಿನಯ್ ಜಾಲ್ಸೂರು, ಜೊತೆ ದುರ್ಗಾಕುಮಾರ್ ನಾಯ್ಕರೆ, ಸುದ್ದಿ ನ್ಯೂಸ್, ಸುಳ್ಳ. ಆವಾಗ ನನಗೆ ಹುಷಾರು ಇರಲಿಲ್ಲ, ಪ್ರೆಗ್ನೆಂಟಲ್ಲಿ ಸ್ವಲ್ಪ ಇದಾಗಿತ್ತು, ಹಾಗೆ ನಡಿಲಿಕ್ಕೆ ಆಗ್ತಿರಲಿಲ್ಲ. ಏನೋ ಒಂದು ಬದುಕಿಳ್ತು ಬಂದಿದ್ದು, ಒಂದು ಇದು ಸಂತೋಷ ಆಯಿತು. ಆಗ ಎಂಥದ್ದು ಗುಡುಗುಗು ಬಂದಾಗ ಆಯಿತು, ನಾವು ಮನೆ ಬಿಟ್ಟು ಹೋಗಿದ್ವಿ ಮಡಿಕೇರಿಗೆ. ಕೊಟ್ಟಿಗೆ, ಸೌದೆ ಕೊಟ್ಟಿಗೆ ಎಲ್ಲ ಜರಿತಾ ಇತ್ತು, ತಗ್ಗುತ್ತಿತ್ತು ಅಡಿಗೆ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾಫ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.